ನಮಸ್ಕಾರ ಸ್ನೇಹಿತರೆ, ಈ ಪುಣ್ಯಕ್ಷೇತ್ರದಲ್ಲಿ ನಿರ್ಮಲವಾಗಿ ಹಾಗೂ ಶಾಂತವಾಗಿ ತುಂಗೆ ಹರಿಯುತ್ತಾಳೆ. ಇಲ್ಲಿನ ನೀರಿನ ನದಿಯಲ್ಲಿ ನಿರ್ಭಯವಾಗಿ ಮೀನುಗಳು ಈಜಾಡುತ್ತವೆ. ಇಲ್ಲಿ ಇಷ್ಟೊಂದು ಮೀನುಗಳಿದ್ದರೂ ಸಹ ಯಾರು ಬಲೆ ಹಾಕಿ ಹಿಡಿಯುವುದಿಲ್ಲ. ಯಾಕಂದರೆ ಈ ಮೀನುಗಳು ಸಾಕ್ಷಾತ್ ಶಾರದಾ ದೇವಿಯ ಸ್ವರೂಪವಾಗಿವೆ. ನಿತ್ಯ ಈ ಮೀನುಗಳಿಗೆ ನೈವೇದ್ಯ ಕೂಡ ಹಾಕಲಾಗುತ್ತದೆ. ಜೊತೆಗೆ ಭಕ್ತಾದಿಗಳು ತಂದಂತಹ ಹಲವಾರು ಖಾದ್ಯಗಳನ್ನು ಈ ಮೀನುಗಳಿಗೆ ನೀಡಿ ಧನ್ಯರಾಗುತ್ತಾರೆ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಈ ಮೀನುಗಳ ವಿಶೇಷ ಏನೆಂದರೆ, ಹಿಂದೆ ಶಂಕರಾಚಾರ್ಯರು ಕೇರಳದಿಂದ ಒಂದು ಮೀನನ್ನು ತಂದು ಆ ಮೀನಿಗೆ ಚಿನ್ನದ ಮೂಗುತಿ ಹಾಕಿದ್ದರಂತೆ. ಆ ಮೀನು ಇಂದಿಗೂ ಇಲ್ಲಿ ಇದೆ ಸ್ನೇಹಿತರೆ. ಇಲ್ಲಿರುವ ಸಾವಿರಾರು ಮೀನುಗಳ ನಡುವೆ ನೀವು ಚಿನ್ನದ ಮೂಗುತಿ ಇರುವ ಆ ದೈವಿ ಸ್ವರೂಪವಾದ ಮೀನನ್ನು ನೋಡಿದರೆ ನಿಮಗೆ ಶುಭವಾಗುತ್ತದೆ ಎಂದು ಭಕ್ತರು ನಂಬಿಕೆ ಇದೆ. ಇದಕ್ಕೆ ಸ್ಫೂರ್ತಿ ನೀಡುವಂತೆ ಹಲವಾರು ನಿದರ್ಶನಗಳು ಕೂಡ ಇವೆ. ಕೆಲವೊಂದು ವಿಶೇಷ ಸಂದರ್ಭದಲ್ಲಿ ಆ ಚಿನ್ನದ ಮೂಗುತಿ ಇರುವ ಮೀನು ಭಕ್ತರಿಗೆ ದರ್ಶನ ನೀಡುತ್ತದೆ. ಆ ಮೀನಿನ ದರ್ಶನವನ್ನು ಪಡೆದಂತಹ ಹಲವಾರು ಭಕ್ತಾದಿಗಳು ಇಂದು ತಮ್ಮ ಅದೃಷ್ಟದಿಂದ ಜೀವನದಲ್ಲಿ ಸಫಲತೆಯನ್ನು ಪಡೆದುಕೊಂಡಿದ್ದಾರೆ. ಇದು ನೂರಕ್ಕೆ ನೂರು ನಿಜ ಸ್ನೇಹಿತರೆ. ಶೃಂಗಗಿರಿ ಕ್ಷೇತ್ರದಲ್ಲಿ ಶಾರದಾದೇವಿ ನಿಂತಿದ್ದು ಅತ್ಯಂತ ರೋಚಕ ಸ್ನೇಹಿತರೆ. ಇಲ್ಲಿ ಅಕ್ಷರಾಭ್ಯಾಸ ಮಾಡಿದವರು ಶಾರದೆಯ ವರ ಪುತ್ರರಾಗುತ್ತಾರೆ. ಇಲ್ಲಿನ ನದಿಯಲ್ಲಿರುವ ಮೂಗುತಿ ಧರಿಸುವ ಮೀನು ಕಂಡರೆ ವಿಶೇಷ ಫಲ ಪ್ರಾಪ್ತಿಯಾಗುತ್ತದೆ. ಹಿಂದೆ ತುಂಗೆಯ ತಟಕ್ಕೆ ಶಂಕರಾಚಾರ್ಯರು ಬಂದಾಗ ಧಾರಾಕಾರವಾಗಿ ಮಳೆ ಸುರಿಯುತ್ತಿತ್ತು. ಆ ಸಂದರ್ಭದಲ್ಲಿ ಒಂದು ಹಾವು ಎಡೆ ಬಿಚ್ಚಿ ಪ್ರಸವದ ವೇದನೆಯಲ್ಲಿ ಇರುವ ಒಂದು ಕಪ್ಪೆಗೆ ರಕ್ಷಣೆ ನೀಡುತ್ತಿತ್ತಂತೆ. ಶತ್ರುಗಳು ಮಿತ್ರರಾಗಿ ಸಹಕಾರಕ್ಕೆ ನಿಂತ ಈ ಪುಣ್ಯಕ್ಷೇತ್ರದಲ್ಲಿ ಅಭೂತಪೂರ್ವವಾದ ಶಕ್ತಿ ಇದೆ ಎಂದು ಮನಗಂಡ ಆಚಾರ್ಯರು ಈ ಕ್ಷೇತ್ರವನ್ನು ಪವಿತ್ರ ಪುಣ್ಯಕ್ಷೇತ್ರ ಮಾಡಿದರು ಎಂದು ಇತಿಹಾಸ ಹಾಗೂ ಪುರಾಣಗಳು ಸಾರುತ್ತವೆ. ಆದಿಗುರು ಶಂಕರಾಚಾರ್ಯರು ಸ್ಥಾಪಿಸಿದ ಈ ಪುಣ್ಯ ಭೂಮಿ ಶ್ರೀ ಕ್ಷೇತ್ರ ಯಜುರ್ವೇದ ಪೀಠವಾಗಿದೆ. ಶಂಕರಾಚಾರ್ಯರು ತಮ್ಮ ಜೀವಿತ ಅವಧಿಯಲ್ಲಿ 12 ವರ್ಷಗಳನ್ನು ಇಲ್ಲೇ ಕಳೆದಿದ್ದರೆಂದರೆ ಆ ಪುಣ್ಯಭೂಮಿ ಹೇಗಿರಬೇಕು ಸ್ನೇಹಿತರೆ? ಶೃಂಗೇರಿ ಶಾರದೆಯ ಮಹಿಮೆ ಅಪಾರವಾದದ್ದು. ಟಿಪ್ಪು ಸುಲ್ತಾನ್, ಹೈದರ್ ಅಲಿ ಈ ಶಾರದೆಯ ಪರಮ ಭಕ್ತರಾಗಿದ್ದರು. ಯುದ್ಧಕ್ಕೆ ಹೋಗುವಾಗ ಟಿಪ್ಪು ಸುಲ್ತಾನ್ ಶಾರದೆಯ ದರ್ಶನ ಮಾಡಿ ಶ್ರೀಪೀಠದ ದರ್ಶನ ಮಾಡುತ್ತಿದ್ದರಂತೆ. ಅಲ್ಲದೆ ಶತಚಂಡಿ ಹೋಮ ಯಾಗವನ್ನು ಕೂಡ ಮಾಡಿಸುತ್ತಿದ್ದನಂತೆ. ಶಾರದಾ ದೇವಿಯ ಮಹಿಮೆಗೆ ಶರಣಾದ ಹೈದರಾಬಾದ್ ನಿಜಾಮರು ಅಪಾರ ಪ್ರಮಾಣದ ವಜ್ರ ವೈಢೂರ್ಯಗಳನ್ನು ನೀಡಿದ ಬಗ್ಗೆ ಈ ದೇವಸ್ಥಾನದ ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ. ದೇವಾಲಯದ ನವರಂಗದಲ್ಲಿ ಭೌತಶಾಸ್ತ್ರಕ್ಕೆ ಅನುಗುಣವಾಗಿರುವ ಹಾಗೆ ದ್ವಾದಶ ರಾಶಿಗಳ ಸಂಕೇತಗಳುಳ್ಳ 12 ಕಂಬಗಳಿವೆ. ಆಯಾ ಮಾಸದಲ್ಲಿ ಸೂರ್ಯೋದಯವಾದಾಗ ರವಿಯ ಕಿರಣಗಳು ಆಯಾ ರಾಶಿಗೆ ಸಂಬಂಧಿಸಿದ ಕಂಬಗಳ ಮೇಲೆ ಬೀಳುತ್ತವೆ. ಇಂತಹ ವಿಶೇಷತೆ ಇರುವ ಈ ದೇವಾಲಯ ಭಾರತೀಯರ ವಾಸ್ತು ವೈಭವಕ್ಕೆ ಸಾಕ್ಷಿಯಾಗಿದೆ ಸ್ನೇಹಿತರೆ. ಶೃಂಗೇರಿ ಶಾರದೆ ಕಲಿಕೆ ಮತ್ತು ಪಾಂಡಿತ್ಯಕ್ಕೆ ಅಧಿದೇವತೆ.
ಶಾರದೆಯ ಸನ್ನಿಧಿಯಲ್ಲಿ ಶ್ರೀಚಕ್ರವನ್ನು ರಚಿಸಿ ದಕ್ಷಿಣಾನ್ಮಯ ಪೀಠವನ್ನು ಶ್ರೀ ಆದಿಶಂಕರರು ಪ್ರತಿಷ್ಠಾಪಿಸಿದ್ದರು. ಆದ್ದರಿಂದಲೇ ಈ ಕ್ಷೇತ್ರಕ್ಕೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುತ್ತಾರೆ. ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ ಮಗು ಮುಂದೆ ವಿದ್ಯಾವಂತನಾಗುತ್ತಾನೆಂಬ ನಂಬಿಕೆ ಅಗಾಧವಾಗಿದೆ. ಈ ತಾಯಿ ಭಕ್ತರಿಗೆ ಆಶ್ರಯದಾಯಕವಾಗಿ ಜ್ಞಾನಾಮೃತ ನೀಡುತ್ತಾ ಸೋತವರಿಗೆ ಸಹಕಾರ ನೀಡುತ್ತಾ ಬಂದಿದ್ದಾಳೆ. ಜೊತೆಗೆ ಇಡೀ ಸಮಾಜವನ್ನು ಧರ್ಮದ ಹಾದಿಯಲ್ಲಿ ನಡೆಸುವ ಕಾರ್ಯವಾಗಿ ಹಿಂದಿನ ಕಾಲದಿಂದ ಇಂದಿನವರೆಗೂ ಆ ಒಂದು ದರ್ಶನವನ್ನು ನೀಡುತ್ತಾನೆ ಬಂದಿದೆ ಸ್ನೇಹಿತರೆ. ಇಲ್ಲಿಯ ತುಂಗಾ ನದಿಯ ನೀರಿನಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರವಾಗುತ್ತದೆಯಂತೆ. ಆದ್ದರಿಂದ ಭಕ್ತಾದಿಗಳು ಈ ನದಿಯಲ್ಲಿ ತಮ್ಮೆಲ್ಲ ಕರ್ಮಗಳನ್ನು ಪರಿಹಾರಗೊಳಿಸುವುದಕ್ಕಾಗಿ ಇಲ್ಲಿಯ ಸ್ನಾನವನ್ನು ಬಯಸುತ್ತಾರೆ. ನವರಾತ್ರಿ ಉತ್ಸವಗಳನ್ನು ಇಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಶಾರದೆಗೆ ವಿಶೇಷ ಶೃಂಗಾರ ಆಭರಣಗಳನ್ನು ತೊಡಿಸಲಾಗುತ್ತದೆ. ವಿಶೇಷ ಪೂಜೆಯ ಜೊತೆ ಆಭರಣಗಳಿಂದ ಅಲಂಕೃತವಾದ ದೇವಿಯನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಗುತ್ತದೆ. ಈ ಪುಣ್ಯ ಸ್ಥಳವನ್ನು ಕ್ರಿಸ್ತಿಶಕ 1338 ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರಾದ ಗುರುಗಳಾದಂತಹ ಸಂತ ವಿದ್ಯಾರಣ್ಯರು ಕಟ್ಟಿದ್ದರು. ಈ ದೇವಾಲಯವು ದ್ರಾವಿಡ, ಚಾಲುಕ್ಯ, ದಕ್ಷಿಣ ಭಾರತ ಮತ್ತು ವಿಜಯನಗರ ವಾಸ್ತುಶಿಲ್ಪವನ್ನು ಹೊಂದಿದೆ ಸ್ನೇಹಿತರೆ. ಈ ಪುಣ್ಯಕ್ಷೇತ್ರಕ್ಕೆ ಸಾವಿರಾರು ಭಕ್ತಾದಿಗಳು ಪ್ರತಿದಿನ ಭೇಟಿ ಕೊಡುತ್ತಾರೆ. ಆದ್ದರಿಂದಲೇ ಇಲ್ಲಿ ಪ್ರತಿದಿನವೂ ಅನ್ನದಾಸೋಹ ಕೂಡ ನಡೆಯುತ್ತದೆ. ಈ ಪ್ರಸಿದ್ಧ ಕ್ಷೇತ್ರ ಶೃಂಗೇರಿಯು ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಮಡಿಲಲ್ಲಿರುವ ಒಂದು ಅದ್ಭುತ ಪುಣ್ಯಕ್ಷೇತ್ರ. ಶೃಂಗೇರಿ ಜಿಲ್ಲಾ ಕೇಂದ್ರವಾದ ಚಿಕ್ಕಮಗಳೂರಿನಿಂದ ಸುಮಾರು 90 ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ. ಬೀರೂರು ಮತ್ತು ಶಿವಮೊಗ್ಗದ ರೈಲ್ವೆ ಸ್ಥಾನಗಳಿಂದ ಶೃಂಗೇರಿ ಸುಮಾರು 96 ಕಿಲೋಮೀಟರ್ ದೂರದಲ್ಲಿದೆ. ರಸ್ತೆಯಲ್ಲಿ ಪ್ರಯಾಣ ಮಾಡಿದರೆ ಮಂಗಳೂರು ಇಲ್ಲಿಗೆ 107 ಕಿಲೋಮೀಟರ್ ದೂರದಲ್ಲಿದ್ದರೆ ರಾಜ್ಯದ ರಾಜಧಾನಿ ಬೆಂಗಳೂರು ಸುಮಾರು 320 ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ. ಬೆಂಗಳೂರು ಹಾಗೂ ಕರ್ನಾಟಕದ ಹಲವಾರು ಪ್ರಸಿದ್ಧ ಪಟ್ಟಣಗಳಿಂದ ಶೃಂಗೇರಿಗೆ ನೇರವಾದ ಬಸ್ ಸೌಕರ್ಯ ಕೂಡ ಇದೆ ಸ್ನೇಹಿತರೆ.